ಸೊ ಇಲ್ಲಿಗೆ ಬುರ್ಜ್ ಖಲೀಫಾ ಮುಗೀತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ದುಬೈ ಅಕ್ವೇರಿಯಮ್ಮು. ಇದು ದುಬೈ ಮಾಲ್ ಒಳಗಡೆ ಇದೆ. ಇದು ಇದೂ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಮ್ ಇದು ವರ್ಲ್ಡ್. ಬನ್ನಿ ನೋಡೋಣ ಅದನ್ನು ಇವಾಗ. ಇಲ್ಲಿ ಸಾವಿರಾರು ಥರದ್ದು ಶಾರ್ಕ್ಸ್ ಇದೆ. ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಮಾಲ್ ಒಳಗಡೆ ಇದೆ. ಸೊ ನೀವೇನು ಆಚೆ ಹೋಗೋಕ್ಕೂ ಬೇಕಾಗಿಲ್ಲ. ನೀವು ಒಂದ್ಸತಿ ನೀವು ಬುರ್ಜ್ ಖಲೀಫಾಗೆ ಬಂದರೆ ಎರಡು ಒಟ್ಟಿಗೆ ಮುಗಿಸ್ಕೊಳ್ಳಿ. ಅದಾದಮೇಲೆ ಎಂಡಲ್ಲಿ ಈವ್ನಿಂಗು ನೀವು ಮ್ಯೂಸಿಕಲ್ ಫೌಂಟೇನ್ ನೋಡ್ಬೋದು. ಬನ್ನಿ ಒಂದೊಂದಾಗಿ ನೋಡ್ಕೊಡೋ. ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ, ಒಂದ್ ತಿಳ್ಕೊಳ್ಳಿ, ಇದೆಲ್ಲ ಮಾಲ್ ಒಳಗಡೆ ಇರೋದು. ಇದು ಮಾಲ್ ಆಚೆ ಅಲ್ಲ. ಸರಿಗಿದಾಗಿರು ಇದು ಮಾತ್ರ. ಅಲ್ಲಿ ನೋಡಿ ಸ್ಟಿಂಗ್ರೆ. ಟಿಕೆಟ್ ತಗೊಂಡಿದ್ದೀವಿ ನೋಡಿ. ಇದು ಯಪ್ಪ ಅಲ್ಲಿ ನೋಡಿ ಶಾರ್ಕ್. ಈ ಥರದ ಎಲ್ಲ ಕಡೆನೂ ಇರುತ್ತೆ. ಇಂಡೋರ್ ಇದೆ ನೋಡಿ ಮಾಲ್ ಒಳಗಡೆ, ಅದಕ್ಕೇನೆ ಇದು ಫೇಮಸ್. ಅಫಿಷಿಯಲಿ ನಾವು ಎಂಟ್ರಿ ಕೊಟ್ವಿ. ಓಹ್, ಬರ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ನಾವು. ಇದಕ್ಕೆ ಫುಡ್ ಹೆಂಗೆ ಹಾಕ್ತಾರೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಪ್ಪ ಶಾರ್ಕ್ ಕಾಣಿಸ್ತಾ ಇದೆಯಾ ನೋಡಿ. ಅಯ್ಯಪ್ಪ ಹೆಂಗಿದೆ ನೋಡಿ ಇದು. ಅಯ್ಯಪ್ಪ ಅಲ್ಲಿಗಳು ನೋಡಿ, ರಕ್ಷಿತ ಹಲ್ಗಳು ನೋಡು. ಎಲ್ಲ ನಮ್ಮ ಮೇಲೆ ಇದೆ ಇದು. ಹಿಂದಿ ಬರ್ತಾ ಇದೆ. ಮಾತ್ರ ಒಂದು ಗ್ಯಾಪಲ್ಲಿ ನಕ್ಕೊಂಡಿದ್ದು ಯಪ್ಪ ಹೆಂಗಿದೆ ನೋಡಿ. ಇದು ಮಕ ನೋಡಿ ಹೆಂಗಿದೆ. ಯಾವ್ದು ನಗೋತಾರೆ. ಇದು 48 ಅಡಿ ಟನಲ್. ಸೊ ಇಲ್ಲಿ ನಿಮಗೆ ಫೀಡಿಂಗು ಅದೆಲ್ಲ ಏನೂ ಇಲ್ಲ, ಜಸ್ಟ್ ಒಂದಷ್ಟು ಫಿಶ್ಶು, ಶಾರ್ಕ್ಸು ಮತ್ತು ಸ್ಟಿಂಗ್ರೇಸ್ ಎಲ್ಲ ಇದೆ ನೋಡಿ. ನಾನು ಹಿಂದೆ ಹೋಗ್ತೇನೆ. ಇವಾಗ ನಾವು ಟನಲ್ ಮುಗಿಸಿದ್ವಿ, ಇವಾಗ ಅಕ್ವೇರಿಯಂಗೆ ಹೋಗ್ತಿದ್ವಿ ಲೆವೆಲ್ 2 ಅಲ್ಲಿ. ನಾವು ಈ ಥರ ಹಿಂಗೆ ಹೋಗ್ಬೇಕು. ಈ ರೂಟ್ ಎಲ್ಲಿ ಇದೆಯೋ ಅದನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಅಂಡರ್ ವಾಟರ್ ಝೂ 2ನೇ ಫ್ಲೋರಲ್ಲಿ ಇದೆ. ಗ್ರೌಂಡಲ್ಲಿ ಅಕ್ವೇರಿಯಮ್ಮು. ಸೊ ಇಲ್ಲಿ 2nd ಫ್ಲೋರಲ್ಲಿ ನೋಡಿ, ವಾರವಾ ಫೇಸ್ ನೋಡಿ. ಇದು ಶಾರ್ಕ್ ಇದನ್ನು.
ನೋಡಿ ಮೀನ್ ತಿಂತದೆ ನೋಡು, ಅದು ಮೀನ್ ತಿಂತದೆ ನೋಡು, ಇಲ್ಲಿ ಓಡಾಡ್ತಾ ಇದೆ. ಮೇಜಾನ್ ಇದೆ ಇದು, ಈಗ ನೋಡಿ ಜಗಳ ಆಡ್ತಾ ಇದೆ. ಆಟ ಆಡ್ತಾ ಇದೆಯೋ ಜಗಳ ಆಡ್ತಾ ಇದೆಯೋ ಗೊತ್ತಿಲ್ಲ. ಇವಾಗ ಇಲ್ಲಿ ಇಲ್ಲಿ ತನಕ ನೋಡಿರೋ ಮೀನ್ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯಿತು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹಿಂಗೆ ಬರುತ್ತೆ, ಎಲ್ಲಿ ಸಿಗುತ್ತೆ ಏನು ಕಂಡು ಅಂತ. ಬ್ಯಾಕ್ ಟು ಹೋಮ್ ಸ್ಕ್ರೀನ್ ಬನ್ನಿ, ಇದು ನೋಡಿ ಏನೋ ಕ್ರೇ ಫಿಶ್ ಅಂತ. ಪೆಂಗ್ವಿನ್ನು ಮತ್ತು ಡೈವಿಂಗು ಅದಕ್ಕೆಲ್ಲ ಎಕ್ಸ್ಟ್ರಾ ಆಲ್ಮೋಸ್ಟ್ 6,000 ರೂಪಾಯಿ ಎಕ್ಸ್ಟ್ರಾ ಇದೆ ಅದಕ್ಕೆಲ್ಲ, ಅದಕ್ಕೆ ನಾವು ತೊಗೊಂಡಿಲ್ಲ. ಆಲ್ಬಿನ್ನು ಆಮೆ ಅನ್ಸುತ್ತೆ ಇದು, ಯಪ್ಪ ನೋಡೋ ತಿಂದಿದೆ ನೋಡು, ಇದು ಫಾರಿನ್ ಆಮೆ ನೋಡಿ ಕಪ್ಪೆ. ಅಲ್ಲಿ ಶಾರ್ಕ್ಸ್ ಎಲ್ಲ ಇದೆ, ಸ್ಟಾರ್ ಫಿಶ್. ಚಿಮಿಲಿಯನ್ ಒಳ್ಳೇ ಇದು, ಹಾವು ಗುರು ಇದು, ಏನು ಜೋಳದ್ದು ಹಾವು ಅಂತ, ಕಾರ್ನ್ ಸ್ನೇಕ್ ಒಳ್ಳೆ ಇದೆ. ಕಳಿಸ್ಕೊಂಡಿದೆ ನೋಡಿ ಇಲ್ಲಿ, ಯಪ್ಪ ಫುಲ್ಲಿ ಕೌಂಟ್ರ್ ಫುಲ್ ಒಂಥರ ವಾಸನೆ ಬರೋದು ನೋಡಿ, ಆರಾಮಾಗಿ ಚಿಲ್ ಮಾಡ್ತಾ ಇದೆ ಅಂತ ರಾಕ್ಸ್. ಇದು ಮೋಸ್ಟ್ಲಿ ಇದು ಮಕ್ಕ ಸ್ಕೆಲಿಟನ್ ಎಲ್ಲಿದ್ಯಪ್ಪ. ಇಲ್ಲಿದೆ ನೋಡು ಚಿಲ್ಲಿಂಗು, ಜಾಗ್ರತೆ. ಇವರು ಬೇರೆ ಎಲ್ಲದಕ್ಕೂ ಇದು ಮಾಡಿಬಿಟ್ಟು ಮೋಸ್ಟ್ಲಿ ಅದಕ್ಕೆ ಗ್ಲಾಸ್ ಮಾಡಿದ್ದಾರೆ. ಮೋಸ್ಟ್ಲಿ ಕೆಳಗಡೆ ಇದೆ, ನಾವು ಅದ್ರ ಮೇಲೆ ನಿಂತ್ಕೊಂಡಿದ್ದೀವಿ. ಕೆಟ್ಟ ಗೀಟ್ ಆಯಿತು ಅಂದರೆ ಬಿದೈತು ಅಂದರೆ ಮೋಸ್ಟ್ಲಿಗೆ ನಾವು ಸ್ನ್ಯಾಕ್ಸ್ ಮೇಲಿಂದ ಕೆಳಗಡೆ ಇಳಿದ್ರೆ ಕಿರಿಸ್ತಾ ಇತ್ತು. ಇದು ಹೆಂಗ್ ಗುರ್ಕೆ ಹೊಡಿತಾ ಇದೆ ಅದು, ಸೌಂಡು ಇದು ನೋಡಿ ಮಲ್ಕೊಂಬಿಡಿದೆ ಇದು, ಸಕಾಲ ಮಾಡಿರ್ತದೆ ನೋಡಿ ನಿಂಗೆ. ಯಪ್ಪ ಇಲ್ಲೇ ಮೀನಿದೆ, ಯಾವಾಗ ಬೇಕಾದ್ರೆ ಹಾಕೋಬೋದಲ್ಲ ಬಾಯಿಗೆ. ಎಷ್ಟೊಂದು ಬೇರೆ ನೋಡಿ ಬಾಯಿ ಒಳಗಡೆ ನೀವೇ ಹೋಗಿ ಅಂತ. ಹ್ಞೂ ಇಲ್ಲಿ ನೋಡು, ಸೀ ಜೆಲ್ಲಿಸ್ ಇದು ಚೆನ್ನಾಗಿದೆ ನೋಡಕ್ಕೆ.
ಏನಪ್ಪ ಮಾಡ್ತಾ ಇದ್ದೀರಾ? ಇದ್ಯಾವುದು ಮೊಸ್ಲೇ ಕೆಳಗಡೆ ಹಂಗೆ ಬಿದ್ಕೊಂಡೈತೆ. ಎಲ್ಲ ಫುಲ್ಲು ಪೆಂಗ್ವಿನ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಟಾಯ್ಸ್ ಏನಾದ್ರು ತಗೋಬೋದು, ಥರದೆಲ್ಲ ಟಾಯ್ಸ್ ಎಲ್ಲ ಇದೆ. ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಈ ಥರ ಇದ್ದರೆ. ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿಬಿಟ್ರಂತೂ ಏನೂ ಸಿಗಲ್ಲ. ಒಂದೇನಂದ್ರೆ ಆ ಟನಲ್ ಏನಿತ್ತು ಅಂಡರ್ ವಾಟರ್ ಟನಲ್ಲು, ಅದು ನಿಮ್ಗೆ ಆಚೆಯಿಂದನೇ ಕಾಣಿಸುತ್ತೆ. ನೀವೇನು ದುಡ್ಡು ಕೊಟ್ಟು ತೊಗೊಳ್ಬೇಕಾಗಿಲ್ಲ. ನಾವು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಅದೇ ಫಿಶು ಒಳಗಡೆ ಅಲ್ಲಿರುತ್ತೆ. ಸೊ ನೀವು ಆಚೆ ಕಾಯ್ತಾ ಇದ್ರೆ ಅದೇ ಬರುತ್ತೆ. ಸೊ ನನಗೇನು ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋಗೋಷ್ಟೇನಿಲ್ಲ. ಅಲ್ಲೊಂದು ಎರಡು ಮೂರು ಫೋಟೋ ತೊಗೊಬೋದು ಅಷ್ಟೇ, ಅದು ಬಿಟ್ಟು ಬೇರೆದೇನಿಲ್ಲ. ಸೊ ನೋಡಿ ಆದಷ್ಟು ಅದೊಂದನ್ನು ಸ್ಕಿಪ್ ಮಾಡಿ ಬರೀ ಅಕ್ವೇರಿಯಮ್ಗೆ ಹೋಗೋರು ಬೇಕಾದ್ರೆ ಹೋಗ್ಬೋದು. ಬಟ್ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಪೇ. ಟನಲ್ಗೇನು ಅಷ್ಟೊಂದು ಕೊಡಬೇಕಾಗಿಲ್ಲ ಅಪ್ಪ. ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಎಕ್ಸಿಬಿಷನ್ಸ್ ಎಲ್ಲ ಇವಾಗಲೇ ಆಲ್ರೆಡಿ ಟನಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಅದೇ ಚೆನ್ನಾಗಿದೆ ಅನಿಸುತ್ತೆ. ಇಲ್ಲಿ ನಾನು ಆಲ್ಮೋಸ್ಟ್ 7,000 ರೂಪಾಯಿ ಕೊಟ್ಟೆ ಅಕ್ವೇರಿಯಮ್ ಮತ್ತು ಟನಲ್ಸ್ ಸೇರಿ. ನನಗೇನೋ ವರ್ತ್ ಅನಿಸಲಿಲ್ಲ. ಬಟ್ ಒಬ್ಬೊಬ್ರಿಗೆ ಒಂದೊಂದು